ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲ ಕ್ರಿಸ್ಪಿ ಕಾರ್ನ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಕ್ರಿಸ್ಪಿ ಕಾರ್ನ್ ಮಾಡಾಕ ಮೊದ್ಲ ಗೊಂಜಾಳ ಕಾಳು ಕುದಿಸ್ಕೋಬೇಕಾಗ್ತೈತಿ ನೋಡ್ರಿ. ಅನ್ನ ಮೊದ್ಲ ಗ್ಯಾಸ್ ಹೊಚ್ಕೊಳ್ಳೋನು, ಆಮೇಲೆ ಒಂದು ಕಡಾಯಿ ಇಡೋನು ನೋಡ್ರಿ. ಅದ್ರಾಗ ಒಂದ್ 4 ಗ್ಲಾಸ ನೀರು ಹಾಕೊಳ್ಳೋನು. ಈಗ ನೀರ ಕುದಿ ಬರ್ಲಿ. ವೀಕ್ಷಕರೇ, ನೀರು ಕುದಿಯಾಕತ್ತಾವ ನೋಡ್ರಿ. ಈಗ ಏನ್ ಮಾಡೋಣ, ಗೊಂಜಾಳ ಕಾಳನ್ನ ಕುದಿಯೋ ನೀರ್ನಾಗ ಹಾಕೋಬೇಕು. ನಾನು ಸ್ವೀಟ್ ಕಾರ್ನ್ ತಗೊಂಡಿದ್ದೇನೆ ನೋಡ್ರಿ, 1/2 kg ತಗೊಂಡಿದ್ದೇನೆ. ಈಗ ನೀರ್ನಾಗ ಸಾವಕಾಶ ಹಾಕೊಳ್ಳೋಣ. ಮತ್ತ 1/4 ಚಮಚ ಉಪ್ಪು ಹಾಕೊಂಡು ನೋಡ್ರಿ. ಮತ್ತ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೀಡಿಯಂ ಫ್ಲೇಮ್ಯಾಗ 5 ನಿಮಿಷ ಗೊಂಜಾಳ ಕಾಳು ಕುದಿಸ್ಕೊಳೋ ನೋಡ್ರಿ. ವೀಕ್ಷಕರೇ, ಸ್ವೀಟ್ ಕಾರ್ನ್ ಕುದ್ದಾವ ನೋಡ್ರಿ. ಈಗ ಗ್ಯಾಸ ಆಫ್ ಮಾಡೋಣ. ಮತ್ತೀಗ ಒಂದು ಚಣಗಿದಾಗಿತ್ತನ್ನ ಸೋಸ್ಕೊಳ್ಳೋಣ. ಈಗ ಇವೊಂದು ಸ್ವಲ್ಪ ಆರ್ಬೇಕು ನೋಡ್ರಿ, ಆರ್ಲಿ. ವೀಕ್ಷಕರೇ, ಗೊಂಜಾಳ ಕಾಳೆಲ್ಲ ಆರಿದಾವ ನೋಡ್ರಿ. ಈಗ ಏನು ಮಾಡೋಣ, ಇವತ್ತನ್ನ ಒಂದು ಬೌಲ್ನ್ಯಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಈಗ ಗೊಂಜಾಳ ತೆನಿ ಕಾಳ್ನ್ಯಾಗ ಏನು ಮಾಡೋದ, 2 ಚಮಚ ಅಕ್ಕಿ ಹಿಟ್ಟು ಹಾಕೋದು ನೋಡ್ರಿ. ಆಮೇಲೆ 1/4 ಚಮಚ ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಬ್ಲ್ಯಾಕ್ ಪೇಪರ್ ಪೌಡ್ರ 1/2 ಚಮಚ ಹಾಕೊಳ್ಳೋಣ. ಆಮೇಲೆ 1/2 ಚಮಚ ಖಾರದ ಪುಡಿ ಹಾಕೊಳ್ಳೋಣ ನೋಡ್ರಿ. ಈಗ ಇದೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೀಗ ಗೊಂಜಾಳ ಕಾಳು ಕುದಿಸು ಮುಂದೆ ಹಾಕೈತಿರಲ್ಲ ಅಣ್ಣ, ಈಗೇನು ಉಪ್ಪು ಹಾಕೊಳ್ಳೋದು ಬೇಡ. ಈಗ ಎಲ್ಲ ಚಂದಂಗಿತ್ತನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮಸಾಲೆ ಎಲ್ಲ ಚಂದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದಕ್ಕೆ ಒಂದು ಸ್ವಲ್ಪ ನೀರು ಗೊಜ್ಕೋಬೇಕು ನೋಡ್ರಿ. ಒಂದು ಇಷ್ಟು 1/2 ಚಮಚ ಗೊಜ್ಕೊಂಡು ಮತ್ತು ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈಗ ಇವತ್ತನ್ನ ಫ್ರೈ ಮಾಡಬೇಕಾಗ್ತೈತಿ, ಅದಕ್ಕೆ ಎಣ್ಣೆ ಕಾಯಕ್ಕೆ ಇಡೋನು ಬರ್ರಿ. ಈಗ ವೀಕ್ಷಕರೇ, ಗೊಂಜಾಳ ಕಾಳು ಕರ್ಕೊಳಕ್ಕೆ ಗ್ಯಾಸ್ ಹಚ್ಚೋನು. ಆಮೇಗ ಒಂದು ಕಡಾಯಿ ಇಡೋನು ನೋಡ್ರಿ. ಕಡಾಯಿದಾಗ ಎಣ್ಣೆ ಹಾಕೋನು, 1 ಬಟ್ಲ ಎಣ್ಣೆ ಬೇಕಾಗ್ತದೆ ನೋಡ್ರಿ. ಈಗ ಎಣ್ಣೆ ಕಾಯಿಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಈಗ ಏನು ಮಾಡೋಣ, ಇವ ಗೊಂಜಾಳ ಕಾಳು ಬಿಡೋನು ನೋಡ್ರಿ ಎಣ್ಣೆಗ ಸಾವಕಾಶ. ಇವ ಒಂದೊಂದು ಹಾರ್ತಿರ್ತಾವ್ರಿ ಅಣ್ಣ, ಸ್ವಲ್ಪ ಎಚ್ಚರಿಕೆಯಿಂದ ಕರಿಬೇಕಾ. ಹಿಂಗೊಂದು ಸ್ವಲ್ಪ ಒಂದು ಪ್ಲೇಟ್ ಹಿಡಿದ ಕರಿಬೇಕು ನೋಡ್ರಿ. ಇಲ್ಲಿಗೆ ಒಂದೊಂದು ಸಲ ಏನಾಗ್ತೈತಿ, ಅವು ಗೊಂಜಾಳ ಕಾಳು ಹಾರಿ ಮುಖಕ್ಕೆ ಸಿಡಿತಿರ್ತಾವು. ಅಣ್ಣ ಹಿಂಗೆ ಸ್ವಲ್ಪ ಮುಚ್ಚಳ ಹಿಂಗೆ ಹಿಡಿದ ಕರಿಬೇಕಾಗ್ತೈತಿ. ಫ್ಲೇಮ ಮೀಡಿಯಮ್ ಇರಬೇಕು ನೋಡ್ರಿ, ಸ್ವಲ್ಪ ಅವು ಕ್ರಿಸ್ಪಿ ಆಗೋ ತಕ್ಕ ಕರಿಬೇಕಾಗ್ತೈತಿ. ವೀಕ್ಷಕರೇ, ಗೊಂಜಾಳ ಕಾಳು ಫ್ರೈ ಆಗ್ಯಾವ ನೋಡ್ರಿ. ಈಗ ಇವತ್ತನ್ನ ತಕ್ಕೊಳ್ಳೋಣ. ತಕ್ಕೊಂಡ ಒಂದು ಪ್ಲೇಟ್ನಾಗ ಇಟ್ಕೊಳ್ಳೋಣ. ವೀಕ್ಷಕರೇ, ಅದೇ ಥರ ಎಲ್ಲ ಗೊಂಜಾಳ ಕಾಳನ್ನ ಕರ್ಕೊಳ್ಳೋಣ. ಈಗ ಹಿಂಗೆ ಪ್ಲೇಟ್ ಮಾತ್ರ ಹಿಡ್ಯಾಕಬೇಕು ನೋಡ್ರಿ, ಇಲ್ದಿಕ್ಕೆ ಮಕ್ಕಕ್ಕೆ ಸಿಡಿತಾವ. ವೀಕ್ಷಕರೇ, ಗೊಂಜಾಳ ಕಾಳೆಲ್ಲ ಕರ್ಕೊಂಡಿದೆ ನೋಡ್ರಿ. ಈಗ ಒಂದು ಬಾಂಡೆದಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಈಗ ಇತ್ರಾಗ ಇನ್ನೊಂದು ಸ್ವಲ್ಪ ಮಸಾಲ ಹಾಕೊಂಡು, ಚಾಟ್ ಮಸಾಲ 1/2 ಚಮಚ ಹಾಕೊಳ್ಳೋಣ ನೋಡ್ರಿ. ಆಮೇಲೆ ಖಾರದ ಪುಡಿ 1/2 ಚಮಚ ಹಾಕೊಳ್ಳೋ. ಆಮೇಲೆ ಜೀರಿಗೆ ಪುಡಿ, ಹುರಿದ ಪುಡಿ ಮಾಡಿ ಜೀರಿಗೆ ಪುಡಿ 1/2 ಚಮಚ ಹಾಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡ್ರಿ. ಈಗ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಬೇಕು ನೋಡ್ರಿ. ಆವಾಜ್ ಮೇಲೆ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವಂತ. ವೀಕ್ಷಕರೇ, ಮಸಾಲೆ ಎಲ್ಲ ಚಂದಂಗೆ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ, ಇದ್ರಾಗ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ. ಮತ್ತು ಕೊತ್ತಂಬರಿ ಹಾಕ್ಕೊಳ್ಳೋಣ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಈಗ ಕ್ರಿಸ್ಪಿ ಕಾರ್ನ ತಿನ್ನಾಕ ರೆಡಿ ಆಗೈತಿ. ಈಗ ಸರ್ವ್ ಮಾಡೋಣ ಬರ್ರಿ. ನೋಡಿದಿರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ಕ್ರಿಸ್ಪಿ ಕಾರ್ನ್ ರೆಡಿ ಆಯ್ತಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.